ಬಾಬುರಾವ್ ಚಿಂಚನಸೂರು ಅವರ ಕಾರು ಆಕ್ಸಿಡೆಂಟ್ ಆಗಿದೆ ಅನ್ನುವಂತಹ ಸುದ್ದಿ ಸದ್ಯ ಸಿಗ್ತಾ ಇದೆ. ಬಾಬುರಾವ್ ಚಿಂಚನಸೂರು ಅವರ ಕಾರು ಅಪಘಾತ. ಸದ್ಯ ಯಾರಿಗೆ ಏನು ಆಗಿಲ್ಲ. ಯಾದಗಿರಿಯಿಂದ ಕಲಬುರಗಿಗೆ ಹೋಗುವಂತಹ ಸಂದರ್ಭದಲ್ಲಿ ಈ ಆಕ್ಸಿಡೆಂಟ್ ಆಗಿದೆ. ಕಲಬುರಗಿ ಆಕಾಶವಾಣಿ ಕೇಂದ್ರದ ಬಳಿ ಬಾಬುರಾವ್ ಚಿಂಚನಸೂರು ಹೋಗ್ತಾ ಇದ್ದ ಕಾರು ಆಕ್ಸಿಡೆಂಟ್ ಆಗಿದೆ. ಗುರುಮಿಟ್ಕಲ್ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಬಿಜೆಪಿಯಿಂದ ಈ ಕಡೆ ಬಂದಿದ್ರಿ ಸಲ ಕಾರ್ ಆಕ್ಸಿಡೆಂಟ್ನಲ್ಲಿ ಚಿಂಚನಸೂರು ಕಾಲು ಮತ್ತು ಮುಖಕ್ಕೆ ಗಾಯಗಳಾಗಿದೆ. ಸ್ಥಳೀಯರ ಸಹಕಾರದಿಂದ ಕಲಬುರಗಿ ಯುನೈಟೆಡ್ ಆಸ್ಪತ್ರೆಗೆ ಅವ್ರನ್ನ ಅಡ್ಮಿಟ್ ಮಾಡಿದ್ದಾರೆ. ಬಟ್ ಕಾರ್ನಲ್ಲಿದ್ದ ಡ್ರೈವರ್ ಮತ್ತು ಗನ್ಮ್ಯಾನ್ಗೆ ಸದ್ಯ ಯಾವುದೇ ರೀತಿಯ ಗಾಯಗಳಾಗಿಲ್ಲ. ಬಟ್ ಇವರ ಕಾಲಿಗೆ ಮತ್ತು ಮುಖಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಗಾಯಗಳಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಯಾದಗಿರಿಯಿಂದ ಕಲಬುರಗಿಗೆ ಹೋಗುವಂತಹ ಸಂದರ್ಭದಲ್ಲಿ ಕಲಬುರಗಿ ಆಕಾಶವಾಣಿ ಕೇಂದ್ರದ ಬಳಿ ಈ ಒಂದು ಆಕ್ಸಿಡೆಂಟ್ ಆಗಿದೆ. ಗುರುಮಿಟ್ಕಲ್ ವಿಧಾನಸಭಾ ಕ್ಷೇತ್ರದ ಈ ಸಲ ಕಾಂಗ್ರೆಸ್ ಅಭ್ಯರ್ಥಿಯವರು ಓಕೆ ಬಾಬುರಾವ್ ಚಿಂಚನಸೂರು ಅವರಿಗೆ ಕಾಲು ಮತ್ತು ಮುಖದ ಅಂದರೆ ಮುಖಕ್ಕೆ ಗಾಯಗಳಾಗಿದೆ. ಬ್ಲೀಡಿಂಗ್ ಕೂಡ ಆಗಿದೆ, ಗಮನಿಸ್ತಾ ಇದ್ದೀರಿ. ಜೊತೆಗೆ ಸ್ಥಳೀಯರ ಸಹಾಯದಿಂದ ಅಲ್ಲಿನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಮೊನ್ಮೊನ್ನೆ ತನಕ ಬಿಜೆಪಿಯಲ್ಲಿದ್ದಂಥವರು ಖರ್ಗೆ ವಿರುದ್ಧ ಮಾತನಾಡಿದಂಥವರು ಇದೀಗ ಮತ್ತೆ ವಾಪಸ್ ಕಾಂಗ್ರೆಸ್ ಮನೆಗೆ ಹೋಗಿದ್ದಾರೆ. ಅವರಿಗೆ ಟಿಕೆಟ್ ಕೂಡ ಘೋಷಣೆಯಾಗಿತ್ತು. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಮರೇಶ್ ನೀಡ್ತಾರೆ. ಅಮರೇಶ್, ಸದ್ಯ ಹೇಗಿದ್ದಾರೆ ಬಾಬುರಾವ್ ಚಿಂಚನಸೂರು ಅವರು? ಎಷ್ಟು ಗಂಟೆಗಾಗಿದ್ದು, ಹೇಗೆ ಈ ಆಕ್ಸಿಡೆಂಟ್ ಆಯ್ತು? ಪ್ರತಿಮಾ, ಸದ್ಯಕ್ಕೆ ಬಾಬುರಾವ್ ಚಿಂಚನಸೂರು ಔಟ್ ಆಫ್ ಡೇಂಜರ್ ಅನ್ನುವಂತ ಮಾಹಿತಿಯನ್ನ ಈಗಾಗಲೇ ಅವರ ಆಪ್ತ ವಲಯದಿಂದ ಕೇಳಿ ಬರ್ತಾ ಇದೆ. ನಿನ್ನೆ ರಾತ್ರಿ ಗುರುಮಿಟ್ಕಲ್ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಕೆಲವೊಂದಿಷ್ಟು ಹಳ್ಳಿಗಳಲ್ಲಿ ಬಾಬುರಾವ್ ಚಿಂಚನಸೂರು ಅವರು ಪ್ರಚಾರ ಕಾರ್ಯವನ್ನು ಮುಗಿಸಿಕೊಂಡು ಸ್ವಗ್ರಾಮ ಕಲಬುರಗಿಗೆ ಹೋಗ್ತಾ ಇದ್ರು. ಈ ಸಂದರ್ಭದಲ್ಲಿ ಕಲಬುರಗಿಯ ರೇಡಿಯೋ ಸ್ಟೇಷನ್ ಹಿಂದ್ಗಡೆ ಒಂದಿಷ್ಟು ಚಾಲಕನ ನಿಯಂತ್ರಣ ತಪ್ಪಿ ಕಾರ್ ಪಲ್ಟೆ ಆಯ್ತು ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿದೆ. ಅಂದ್ರೆ ಬಾಬುರಾವ್ ಚಿಂಚನಸೂರು ಅವರು ಕಾರ್ ಡ್ರೈವರ್ ಏನಿದ್ರು ಅವರು ನಿದ್ದೆ ಮಂಪರನಿದ್ರು ಅಂತ ಹೇಳಲಾಗ್ತದೆ. ಹೀಗಾಗಿನೇ ಕಾರು ಪಲ್ಟೆ ಆಗಿದೆ. ಆ ಸಂದರ್ಭದಲ್ಲಿ ಬಾಬುರಾವ್ ಚಿಂಚನಸೂರು ಅವರ ಕಾಲಿಗೆ ಬಲವಾಗಿರ್ತಕ್ಕಂತಹ ಪೆಟ್ಟಾಗಿದ್ದು ಸದ್ಯಕ್ಕೆ ಅವರು ಕಲಬುರಗಿ ಆಸ್ಪತ್ರೆ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದಾರೆ. ಮತ್ತೆ ದೃಶ್ಯಾವಳಿಯಲ್ಲಿ ಗಮನಿಸಬೇಕಾದ್ರೆ ಬಾಡಿ ಮೇಲೆಲ್ಲ ಬ್ಲೀಡಿಂಗ್ ಆಗಿರೋದು ಕಾಣಿಸ್ತಾ ಇತ್ತು. ಮುಖಕ್ಕೆ ಏನಾದ್ರು ಫ್ರಾಕ್ಚರ್ ಆಗಿದೆಯಾ? ಇದೇ ವಿಚಾರ ಸಂಬಂಧಪಟ್ಟಂಗೆ ಅವ್ರ ಮಗನನ್ನು ಕೂಡ ಸಂಪರ್ಕ ಮಾಡ್ತಾ ಅಂದ್ರೆ ಅವ್ರ ಅಣ್ಣನ ಮಗನನ್ನು, ಅವ್ರು ಹೇಳಿದ್ರು ಇಲ್ಲ ತಲೆಗೆ ಮಾತ್ರ ಸ್ವಲ್ಪ ಸಣ್ಣ ಪ್ರಮಾಣದ ಗಾಯ ಆಗಿತ್ತು, ಆದ್ರೆ ಅದ್ರ ಹೊರತುಪಡಿಸಿದ್ರೆ ದೇಹದ ಯಾವುದೇ ಭಾಗದಲ್ಲಿ ಗಾಯ ಆಗಿಲ್ಲ. ಬದಲಾಗಿ ಕಾಲಿಗೆ ದೊಡ್ಡ ಮಟ್ಟದ ಪೆಟ್ಟಾಗಿದೆ. ಹೀಗಾಗಿನೇ ಪ್ರಚಾರಕ್ಕೆ ಹೋಗ್ಲಿಕ್ಕೂ ಕೂಡ ಸಾಧ್ಯ ಆಗುದಿಲ್ಲ. ಒಂದಿಷ್ಟು ದಿನ ರೆಸ್ಟ್ ಮಾಡ್ಲೇಬೇಕು ಅನ್ನುವಂತ ಮಾಹಿತಿಯನ್ನ ಈಗಾಗಲೇ ವೈದ್ಯರು ಸ್ಪಷ್ಟಪಡಿಸಿದ್ರ ಅಂತಕ್ಕಂತ ಮಾಹಿತಿಯನ್ನು ಕೂಡ ಈಗಾಗಲೇ ಅವ್ರ ಕುಟುಂಬಸ್ಥರು ಹೇಳಿದ್ದಾರೆ. ಆದ್ರೆ ಇಲ್ಲಿ ನಿನ್ನೆ ಪ್ರಚಾರ ಕಾರ್ಯವನ್ನು ಮುಗಿಸ್ಕೊಂಡು ವಾಪಸ್ ತಡರಾತ್ರಿ ಮನೆಗೆ ಹೋಗ್ಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಘಟನೆ ಆಗಿದೆ. ಅದೃಷ್ಟವಶಾತ್ ಬಾಬುರಾವ್ ಚಿಂಚನಸೂರು ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸದ್ಯಕ್ಕೆ ಅವರಿಗೆ ಕಲಬುರಗಿ ಆಸ್ಪತ್ರೆ ಚಿಕಿತ್ಸೆಯನ್ನು ಕೂಡ ನೀಡಲಾಗಿದೆ. ಥ್ಯಾಂಕ್ ಯು ಅಮರೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಅವ್ರನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ ತಲೆ ಭಾಗಕ್ಕೆ ಮತ್ತು ಕಾಲಿನ ಭಾಗಕ್ಕೆ. ಕಾಲಿನ ಭಾಗದಲ್ಲಿ ತೀವ್ರತರನಾದ ಪೆಟ್ಟಾಗಿದೆಯಂತೆ. ಸದ್ಯದ ಮಟ್ಟಿಗೆ ಅವರು ಪ್ರಚಾರಕ್ಕೆ ಹೋಗೋದು ಅನುಮಾನ. ಒಂದು 4-5 ದಿನಗಳ ಕಾಲ